ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ಗಿರಿಧರ್ ಭಟ್. ಡಿಸೆಂಬರ್ ತಿಂಗಳ 2021 ವೃಷಭ ರಾಶಿಯವರ ಸಂಪೂರ್ಣ ಮಾಸಿಕ ಭವಿಷ್ಯ ಫಲವನ್ನು ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ವೃಷಭ ರಾಶಿಯವರಿಗೆ ತಮ್ಮ ಒಂದು ಸ್ಥಾನಮಾನಗಳಲ್ಲಿ ವಿಶೇಷವಾದಂತಹ ಕಾಳಜಿ ಲಭ್ಯ ಆಗುತ್ತೆ. ಅಂದರೆ ಇವರ ಒಂದು ಉದ್ಯೋಗದ ವ್ಯವಸ್ಥೆ ಬಹಳ ಪ್ರಯೋಜನಕಾರಿಯಾದಂತಹ ಅಂಶಗಳನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ, ಹಾಗೆ ಅಲ್ಲಿ ಸಿಗುವಂತಹ ಆದಾಯಗಳು ಸಹ ವಿಪುಲವಾದಂತಹ ಅವಕಾಶಗಳು ತಂದುಕೊಡುತ್ತೆ. ಒಳ್ಳೆಯ ರೀತಿಯಾದಂತಹ ಜೀವನ ಸಾಗಾಣಿಕೆ ಸಾಗಬಹುದಾಗಿದೆ. ಆದರೆ ಇಲ್ಲಿ ಪಾಲುದಾರಿಕೆ ವ್ಯವಹಾರ ಅಂತ ಹೇಳ್ತೀವಿ, ಅಂದರೆ ಜಂಟಿ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಮಾಡಿದರೆ ಖಂಡಿತವಾಗಿ ಅದರಿಂದ ಸಮಸ್ಯೆಗಳು ಉದ್ಭವ ಆಗ್ಬೋದು, ಅಥವಾ ಇರುಸುಮುರುಸು ಆಗ್ತಕ್ಕಂಥ ಸಾಧ್ಯತೆ, ಸಹವರ್ತಿಗಳಲ್ಲಿ ಒಂದು ರೀತಿಯಲ್ಲಿ ಬೇಸರದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ಬೋದಾಗಿದೆ ಉದ್ಯೋಗದ ವ್ಯವಸ್ಥೆಯಲ್ಲಿ. ಹಾಗೆ ತಾವು ಖಾಸಗಿ ಅಥವಾ ತಮ್ಮದೇ ಆದಂಥ ಸ್ವಂತ ಉದ್ಯೋಗ ಇದ್ರೂ ಸಹ ಸಹವರ್ತಿಗಳೊಡನೆ ವ್ಯವಹಾರ ಮಾಡುವಾಗ ಆದಷ್ಟು ಜಾಗ್ರತೆ ಇರಲಿ. ವಿನಾಕಾರಣ ನಿಮ್ಮ ಕೆಲವೊಂದು ವಿಚಾರಗಳನ್ನು ಬಿಟ್ಕೊಟ್ಟು ನೀವು ಅದರಲ್ಲಿ ಸಮಸ್ಯೆ ಮಾಡಿಕೊಳ್ಳೋದು ಬೇಡ ಎಂಬುದಾಗಿ ನನ್ನ ಒಂದು ಸಲಹೆ. ಯಾಕಂದರೆ ನಿಮ್ಮ ಒಂದು ಬೆಳವಣಿಗೆ ಬಹಳ ಪ್ರಶಸ್ತಕರವಾಗಿದೆ ಉದ್ಯೋಗದ ವ್ಯವಸ್ಥೆಯಲ್ಲಿ. ಇಲ್ಲಿ ಕೆಲವೊಂದು ರೀತಿಯಲ್ಲಿ ಕಾಡಾಟ ಕೊಡ್ತಕ್ಕಂತಹ ಶತ್ರುವರ್ಗ, ಶತ್ರುಪೀಡೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಅಂತಹ ಸಮಸ್ಯೆಗಳು ಭುಗಿಲೇಳ್ತಕ್ಕಂಥ ಸಾಧ್ಯತೆ. ಹಾಗಾಗಿ ತಾವು ತಮ್ಮ ವಿಚಾರವನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡಿದ್ರೆ ಖಂಡಿತ ಒಳ್ಳೆಯದು ಅನ್ನೋದು ನನ್ನ ಒಂದು ಸಲಹೆ. ಇದಾದ ನಂತರ ನಾವು ವೃಷಭ ರಾಶಿಯವರ ಒಂದು ಆರೋಗ್ಯ ವ್ಯವಸ್ಥೆ ನೋಡೋದಾದರೆ ದೈಹಿಕ ಕ್ಷಮತೆ, ಮಾನಸಿಕವಾದಂತಹ ಕ್ಷಮತೆ ಬಹಳ ಉನ್ನತವಾಗಿರುತ್ತದೆ, ಬಹಳ ಮೆಚ್ಚುಗೆ ಗಳಿಸುವಂಥದ್ದು ಇದರಿಂದ. ಹಾಗೆ ವಿಪುಲ ಒಂದು ಲವಲವಿಕೆ, ಚೈತನ್ಯ ತುಂಬಿರತಕ್ಕಂಥದ್ದು ನಿಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ನೋಡ್ಬೋದು. ಮುಖ್ಯವಾಗಿ ನೋಡಿ, ಕುಟುಂಬದ ಹಿರಿಯರ ಸದಸ್ಯರ ಬಗ್ಗೆ ತಾವು ಗಮನ ಕೊಡಬೇಕು, ಮಕ್ಕಳ ಬಗ್ಗೆಯೂ ಸಹ ಗಮನ ಕೊಡಬೇಕು. ಅಂದರೆ ಕೌಟುಂಬಿಕವಾದಂಥ ಆರೋಗ್ಯದ ರಕ್ಷಣೆ ನಿಮ್ಮ ಮೇಲಿರ್ತದೆ, ಹಾಗಾಗಿ ಅದರ ಬಗ್ಗೆ ಕಾಳಜಿ ಇರಲಿ. ನಿರ್ಲಕ್ಷ್ಯದ ಭಾವನೆಗಳಿದ್ದರೆ ಆದಷ್ಟು ತೆಗೆದುಹಾಕೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಸಲಹೆ ನಿಮ್ಮ ಕೌಟುಂಬಿಕ ವರ್ಗದಲ್ಲಿ. ಮತ್ತು ಕುಟುಂಬದ ವಿಚಾರವನ್ನು ನೋಡೋದಾದರೆ ಮನೆ ಮನೆತನದ ಬಗ್ಗೆ ಒಳ್ಳೆಯ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ. ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ಅಥವಾ ಶುಭ ಕಾರ್ಯಕ್ಕೆ ಏನಾದರೂ ಒಂದು ಅಡಿಪಾಯ ಹಾಕ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಸ್ವಂತ ಸೂರು, ಇಚ್ಛಾ ಪ್ರಕಾರವಾದಂತಹ ಜೀವನ ಅಥವಾ ಓಡಾಟಗಳಾಗಿರ್ಬೋದು, ಕೆಲವೊಂದು ಪ್ರವಾಸಿ ತಾಣಗಳಾಗಿರ್ಬೋದು ಈ ದಿನಮಾನಗಳಲ್ಲಿ ಕಂಡುಬರತಕ್ಕಂಥ ಸಾಮಾನ್ಯವಾದಂಥ ಅಂಶ ಆಗಿದೆ. ಇಲ್ಲಿ ಏನಂತಂದರೆ ಮನಸ್ಸಿಗೆ ಮುದ ನೀಡತಕ್ಕಂತಹ ವಾತಾವರಣ, ಪತ್ನಿಯ ಸಾಂಗತ್ಯ ಬಹಳಷ್ಟು ಮೆಚ್ಚುಗೆ ಕೊಡುತ್ತೆ. ಮತ್ತು ನಿಮ್ಮ ಮಕ್ಕಳ ಒಂದು ಬೆಳವಣಿಗೆ ನಿಮಗೆ ಒಂದು ರೀತಿಯಲ್ಲಿ ಹರ್ಷದಾಯಕವಾಗಿರುತ್ತೆ, ಒಳ್ಳೆಯ ರೀತಿಯಾದಂತಹ ನಿಮ್ಮ ಮನಸ್ಥಿತಿಯನ್ನು ಮತ್ತಷ್ಟು ಸದೃಢ ಮಾಡುತ್ತೆ. ಹಾಗೆ ಅವರ ಒಂದು ಬೆಳವಣಿಗೆ, ಒಂದು ಹೆಸರು ಮಾಡತಕ್ಕಂಥ ಶೈಲಿ ನಿಮಗೆ ಒಂದು ಧನ್ಯತಾ ಭಾವನೆ ಅನ್ನೋದನ್ನ ತರಿಸುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಪತ್ನಿಯಿಂದ ಮಕ್ಕಳಿಂದ ಒಳ್ಳೆಯ ರೀತಿಯಾದಂತಹ ವಾತಾವರಣ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ರೀತಿಯಲ್ಲಿ ಸಂತೋಷದಾಯಕವಾದಂತಹ ವಿಚಾರಗಳು ಕೌಟುಂಬಿಕ ವರ್ಗದಲ್ಲಿ ಕಂಡುಬರುತ್ತೆ ವೃಷಭ ರಾಶಿಯವರಿಗೆ. ಇದಾದ ನಂತರ ವೃಷಭ ರಾಶಿಯವರಲ್ಲಿ ತಮ್ಮ ಒಂದು ಉದ್ಯೋಗ ವ್ಯವಸ್ಥೆಯಲ್ಲಿ ಕೆಲವೊಂದು ಆದಾಯ, ಅಂದರೆ ಹಣಕಾಸಿನ ವ್ಯವಸ್ಥೆ ನೋಡೋದಾದರೆ ಉದ್ಯೋಗದಲ್ಲಿ ಆರ್ಥಿಕವಾದಂತಹ ಲಾಭಗಳು ಸಹ ಬಂದಿದ್ದರೆ ಅದು ನಿಮಗೆ ಸಕಾಲದಲ್ಲಿ ಸಿಗ್ತಕ್ಕಂಥ ಸಾಧ್ಯತೆಗಳಿಲ್ಲ. ಅಂದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಆ ಒಂದು ಹಣಕಾಸಿನ ವಿಚಾರ ವ್ಯವಹಾರಗಳಲ್ಲಿ ಸ್ವಲ್ಪ ರೀತಿಯಾದಂಥ ಸಮಸ್ಯೆಗಳು ಕಾಡಾಟ ಕೊಡ್ಬೋದು, ಅಥವಾ ಇವತ್ತು ಬರಬೇಕಾಗಿರತಕ್ಕಂಥ ಆರ್ಥಿಕ ಮೂಲ ನಾಳೆ ದಿನ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ. ಅಂದರೆ ಸಕಾಲದಲ್ಲಿ ಹಣಕಾಸಿನ ವಿಷಯ ನಿಮ್ಮ ಒಂದು ಖಾತೆಗೆ ಬೆಳೆದೇ ಇರೋದ್ರಿಂದ ಅಲ್ಲಿ ನಿಮಗೆ ಕೊಂಚ ಮಟ್ಟಿಗೆ ಸಮಸ್ಯೆಗಳು ಉದ್ಭವ ಆಗ್ಬೋದು. ಎಲ್ಲೂ ಹೋಗಲ್ಲ, ಬಂದೇ ಬರ್ತದೆ. ಆದರೆ ನಿಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಇದು ಮೂಲ ಕಾರಣ ಆಗ್ಬೋದು. ಆದಷ್ಟು ಆರ್ಥಿಕ ವ್ಯವಹಾರಗಳನ್ನು ಸದೃಢವಾಗಿ, ಹಾಗೆ ಒಂದು ರೀತಿಯಲ್ಲಿ ಕರೆದು ನಿಮ್ಮ ಒಂದು ವಿಷಯವಾಗಿ ಸರಿಯಾದ ಪ್ರಮಾಣದಲ್ಲಿ ನಡೆಸ್ಕೊಂಡೋದ್ರೆ ಬಹಳ ಶುಭ ಅನ್ನೋದು ನನ್ನ ಒಂದು ಸಲಹೆ ಆಗಿದೆ ವೀಕ್ಷಕರೇ. ಹಾಗಾಗಿ ಅದರ ಬಗ್ಗೆ ತಾವು ಪ್ರಯತ್ನ ಮಾಡಿ. ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಕೆಲವೊಂದು ಕೊಟ್ಟಂಥ ಹಣಕಾಸುಗಳು ವಾಪಸ್ಸು ನಿಮಗೆ ಸೇರತಕ್ಕಂಥದ್ದು ಈ ದಿನಮಾನಗಳಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಕೆಲವೊಂದಿಷ್ಟು ಪಿತ್ರಾರ್ಜಿತವಾದಂತಹ ಆದಾಯಗಳು, ಸೌಖ್ಯಗಳಾಗಿರ್ಬೋದು, ಜಮೀನು ವ್ಯಾಜ್ಯಗಳಾಗಿರ್ಬೋದು, ಇವೆಲ್ಲವೂ ಸಹ ನಿಮಗೆ ಆರ್ಥಿಕ ಮೂಲ ರೂಪದಲ್ಲಿ ಪರಿಹಾರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅದರಿಂದನೂ ಸಹ ಬೆಳವಣಿಗೆ ಆಗ್ತಕ್ಕಂಥದ್ದು ನಾವು ವಿಶೇಷವಾಗಿ ನೋಡ್ಬೋದಾಗಿದೆ ವೃಷಭ ರಾಶಿಯವರಿಗೆ. ಇದಾದ ನಂತರ ನಾವು ವೃಷಭ ರಾಶಿಯವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ ವಿದ್ಯೆಯಲ್ಲಿ ಪ್ರಗತಿದಾಯಕ ಅಂಶಗಳು ಕಂಡುಬಂದರೂ ಸಹ ಕೆಲವೊಂದಿಷ್ಟು ಚಂಚಲ ಮನಸ್ಥಿತಿಯಿಂದ ಬರ್ತಕ್ಕಂತಹ ಆಪರ್ಚುನಿಟಿಗಳನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಆದಷ್ಟು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಿ, ಚಂಚಲತೆ ಬೇಡ. ಅಥವಾ ನಿಮ್ಮನ್ನು ಹಾದಿ ತಪ್ಪಿಸುವಂತಹ, ದಾರಿ ತಪ್ಪಿಸುವಂತಹ ಒಂದು ವರ್ಗ ಇರ್ಬೋದು, ಅವರ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ತಾವು ಕಡೆಗಣಿಸಿ ಹೋಗೋದು ಬೇಡ. ಏನು ಮಾಡ್ತಾ ಇದ್ರೆ ಅದರಲ್ಲಿ ಸಂಪೂರ್ಣವಾದಂತಹ ಬಲ
ಹಾಗೆ ಯಶಸ್ವಿದಾಯಕವಾದಂತಹ ನಿರ್ಣಯ ತಗೊಂಡು ತಾವು ಮುಂದೆ ಹೋದರೆ ಖಂಡಿತ ಅದರಲ್ಲಿ ಶುಭ ಫಲ ಅನ್ನೋದನ್ನ ಕಾಣಬಹುದಾಗಿದೆ. ಎಚ್ಚರಿಕೆಯಲ್ಲಿ ಏಕಾಗ್ರತೆ ಮಾಡಿಕೊಳ್ಳಿ, ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಎಜುಕೇಷನ್ ಬಗ್ಗೆ ಧ್ಯಾನ ಕೊಟ್ಟರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಪುಟ್ಟ ಸಲಹೆ. ಇದು ವೃಷಭ ರಾಶಿಯವರ ವಿಚಾರ. ಆದರೆ ಇವರಲ್ಲಿ ಕೆಲವೊಂದಿಷ್ಟು ಲಗ್ನದ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಎದುರಿಸ್ತಾ ಇರೋರಿಗೂ ಸಹ ಈ ದಿನಮಾನಗಳಲ್ಲಿ ವಿಶೇಷವಾದಂಥ ಅವಕಾಶಗಳು ಲಭ್ಯ ಆಗ್ತಕ್ಕಂಥದ್ದು ಖುಷಿ ತರುವಂತಹ ವಿಚಾರ ಆಗಿದೆ. ಹಾಗೆ ಈ ವೃಷಭ ರಾಶಿಯವರಲ್ಲಿ ಈ ಕೆಲವೊಂದು ವ್ಯಾಜ್ಯಗಳು ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸರಿಪಡಿಸುವಂತಹ ಒಂದು ವ್ಯವಸ್ಥೆ ನೋಡಬಹುದಾಗಿದೆ. ಬಹಳಷ್ಟು ಹಳೆಯ ಆರೋಗ್ಯದಾಯಕ ಸಮಸ್ಯೆಗಳನ್ನು ತಾವು ಅನುಭವಿಸ್ತಾ ಇದ್ದರೆ ಅದು ಸಹ ತಾತ್ಕಾಲಿಕವಾಗಿಯೋ ಅಥವಾ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡೋ ರೀತಿಯಲ್ಲಿ ಪರಿಹಾರ ಆಗ್ತಕ್ಕಂತಹ ಒಂದು ವ್ಯವಸ್ಥೆ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಈ ದಿನಮಾನಗಳು ಸಂತೋಷದಾಯಕವಾಗಿ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಒಟ್ಟು ನಿಮ್ಮ ಒಂದು ಜೀವನ ಏಳಿಗೆ ಬಹಳಷ್ಟು ನಡೀಲಿ ಎಂಬುದಾಗಿ ನಮ್ಮ ಕೂಡ ಆಶಯ. ಯಾವುದು ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಒಳ್ಳೆಯದಾಗಲಿ. ನಮಸ್ಕಾರ.